ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತಿನ ವ್ಲಾಗಲ್ಲಿ ನನ್ನ ಮಗಳ ನಾಮಕರಣ ಪೂಜೆ ಇದೆಯಲ್ವ ಶಾಸ್ತ್ರಕ್ಕೆ, ಬಟ್ಟೆಗಳನ್ನ ಪರ್ಚೇಸ್ ಮಾಡಬೇಕಂತೇಳಿ ಚಿಕ್ಕಪೇಟೆಗೆ ಹೋಗ್ತಿದ್ವಿ. ಅಲ್ಲೇ ಏನೇನಾಗುತ್ತೆ ಅನ್ನೋದನ್ನು ನೋಡೋಣ, ಬನ್ನಿ. ಕೊಡ್ತಾನೆ ಇರೋದು ಎಂಡಾಗೋರ್ಗೂ. ಏಯ್, 8338. ಕಾರ್ ಆಗತ್ತಲ್ವಾ? ಅದೇನು ಬಿದ್ದೈತೀನಿ ಅಂತ ಇಟ್ಕೊಂಡಿರೋದು ನೋಡಲ್ಲಿ. ರಾಕೇಶ, ಮಾರ್ಕೆಟ್ ಒಳಗಡೆ ಹೋಗಲ್ಲ ನೀನು? ನಾನು ಹೋಗಲ್ಲ ಅಂದೆ. ಅಲ್ಲ, ಒಂದ್ ಎರಡ್ ಕೆ ಸೇವಂತಿ ಸೊ ಸೇಮ್ ಲಾಸ್ಟ್ ಟೈಮ್ ವರ್ಮಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ವಲ್ಲ ಆರು, ಅವಾಗ ಈ ಬ್ಲಾಕ್ ಮಾಡಿದ್ರು ರೋಡ್ನ ಈ ಕಡೆಯಿಂದ ಹೋಗೋದು, ಮೆಟ್ರೋ ಸ್ಟೇಷನ್ ಕಡೆಯಿಂದ ಮೇಲೆ ಹೋಗೋದು. ಈ ಕಡೆ ರೋಡ್ ಫುಲ್ಲು ಕೆತ್ತಾಕ್ಬಿಟ್ಟಿದ್ದಾರೆ, ಯಾರಾದರೂ ಹೋಗೋಂಗಿದ್ರೆ ನೋಡ್ಕೊಂಡು ಹೋಗಿ. ಓನ್ ವೆಹಿಕಲ್ ಇದ್ದವರು ನಾರ್ಮಲಾಗಿ ಕ್ಯಾಬ್ ಆ ಥರದಲ್ಲಿ ಮೆಟ್ರೋಲೆಲ್ಲ ಹೋದವರು ನಾರ್ಮಲಾಗಿ ಈ ಕಡೆ ಆ ಕಡೆ ನಡ್ಕೊಂಡು. ಸೊ ಈ ಚಿಕ್ಕಪೇಟೆಗೆ ಬಂದುಬಿಟ್ರೆ ಅಂತೂ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಸೊ ಇಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡ್ತಾ ಇರಿ ಕೊನೆ ತನಕ. ಸೊ ಸ್ವಲ್ಪ ಕಡಿಮೆ ರಶ್ ಇತ್ತು ಅಂತ ಹೇಳ್ಬೋದು. ಸೋಮವಾರ ಹೋಗಿದ್ವಿ ನಾವು, ಶನಿವಾರ ಭಾನುವಾರ ಅಂತೂ ಯಾವುದೇ ಕಾರಣಕ್ಕೆ ಹೋಗಲ್ಲ. ಸೊ ನಮ್ಮ ಮನೆಯವರು ಫ್ರೀ ಇದ್ದು ಏನಾದರೂ ಆ ಟೈಮಲ್ಲಿ ಇದ್ದರೆ ಹೋಗ್ತೀವಿ, ಇಲ್ಲ ಅಂದರೆ ವೀಕ್ ಡೇಸಲ್ಲೇ ಹೋಗೋದು. ಅವ್ರಿಗೆ ಆಫೀಸ್ ಇರೋಲ್ಲ ಅಂತೇಳಿ ಅವ್ರು ಇಲ್ದಿರೋ ಕಾರಣ ನಾವು ಸಿಸ್ಟರೆಲ್ಲ ಹೋಗ್ತಾ ಇದ್ದೀವಿ. ಸೊ ಅವರಿಗೆ ಸ್ಯಾರಿ ಬೇಕಾಗಿತ್ತು ಮುಂಚೆ, ನಮ್ಮ ಜೊತೆ ಬಂದಿದ್ದಾರಲ್ಲ ಮಕ್ಕಳು ರಾಕೇಶ್ ಮತ್ತು ಅವರ ಅಮ್ಮಂಗೇನು. ಸೊ ಅದನ್ನು ಹುಡುಕ್ತಾ ಇದ್ದೀವಿ. ಇಲ್ಲಿ ನೋಡಿದ್ರು ಅವ್ರು ಮಾತಾಡೋ ವೇಳೆ ನನಗೆ ಗೊತ್ತಾಯಿತು, ಅಯ್ಯಪ್ಪ ಒಂಥರ ಡಿಫ್ರೆಂಟಾಗಿ ಮಾತಾಡ್ತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಏನಿಲ್ಲ, ಇವ್ರಿಗೆ ತೊಗೋತಾ ಇದ್ರಲ್ಲ ತೊಗೊಳ್ಳಿ ಅಂದ್ಕೊಂಡು ಸುಮ್ಮನೆ ಅದೇ ಅಷ್ಟೇ. ಈ ಚಿಕ್ಕಪೇಟೆಲಿ ಏನು ಗೊತ್ತಾ, ಸ್ಟಾರ್ಟಿಂಗೇ ಹೋಗಿ ಟೋಪಿ ಹಾಕಿಸ್ಕೋಬಾರ್ದು, ಬೇಕಾದ್ರೆ ಒಳಗಡೆ ಹೋಗಿ ನೋಡ್ಕೊಂಬಂದ್ಮೇಲೆ ಟೋಪಿ ಹಾಕಿಸ್ಕೊಂಡ್ರು ಪರವಾಗಿಲ್ಲ, ಬಟ್ ಟೋಪಿ ಹಾಕೇ ಹಾಕ್ತಾರೆ ಅದು ಬೇರೆ ಪ್ರಶ್ನೆ. ಸೊ ಇಲ್ಲಿ ನನಗೇನು ಇಷ್ಟ ಆಗಲಿಲ್ಲ ಇದೆಲ್ಲ ಸ್ಯಾರಿಗಳೆಲ್ಲ. ಸೊ ನೋಡ್ತಾ ಇದ್ರು ಅವರಲ್ವಾ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ. ಸ್ಟಾರ್ಟಿಂಗ್ ಅಂಗಡಿಗಳಲ್ಲಿ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಅಂತಲೇ ಹೇಳ್ಬೋದು, ಹೇಳಬೇಕಂದ್ರೆ ನಾರ್ಮಲ್. ಸೊ ಅದಾದಮೇಲೆ ನನಗೊಂದು ಡ್ರೆಸ್ ಕಣ್ಣಿಗೆ ಬಿದ್ದುಬಿಡ್ತು ಆಯ್ತಾ, ಲೆಹೆಂಗಾ ಥರ. ಸೊ ಅದಕ್ಕೆ ಹೋಗ್ಬಿಡೋಣ ಅಂತ ಫಿಕ್ಸ್ ಆಗಿ ಆ ಶಾಪ್ಗೆ ಹೋಗ್ತಾ ಇದ್ದೀನಿ. ನಿಮಗೂ ಏನಾದರೂ ಬೇಕಂದರೆ ಶಾಪ್ನ ಮೆನ್ಷನ್ ಮಾಡಿರ್ತೀನಿ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ, ಚೆಕ್ಔಟ್ ಮಾಡಿ. ರೀಸನೇಬಲ್ ಪ್ರೈಸಲ್ಲಿ ನೀವು ತೊಗೋಬೋದು ಅಲ್ಲಿ ಹೋಗಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ತೊಗೊಂಡಿದ್ದ ಕಡೆ ಎಲ್ಲ ತೊಗೋತೀನಿ. ಸೊ ಅಲ್ಲಿ ವಾ ಸೌಂಡ್ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಕೆಳಗಡೆ ಇದೆಯಾ ಇಲ್ವಾ? ಹಾಂ, ಸ್ಟಿಚ್ ಸೈಡ್ ಮತ್ತೆ ಬ್ಲೌಸ್ ಇರಮ್ಮ ತೋರಿಸ್ಲಿ ಕಲರ್ಗಳನ್ನೂ ನೋಡಿ. ನನಗೆ ಇದೇ ಕಲರ್ ಫಿಕ್ಸ್ ಆಗ್ಬಿಟ್ಟಿದ್ದೀನಿ, ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಅವಳಿಗೋ ಚಿಕ್ಕ ಮಕ್ಕಳದು ಇದೆಯಾ ಇಲ್ಲಲ್ಲ? ಅಂದರೆ ರೆಡಿ ಬರುತ್ತಲ್ಲ ಅದು ಬೇಕು ನನಗೆ, ಅವ್ರಿಗೆ ಸ್ಟಿಚಿಂಗ್. ಇದು ಬ್ಲೌಸ್ ಪೀಸಾ? ಓಕೆ. ಅದೇ ಚೆನ್ನಾಗಿ ಕಾಣಿಸುತ್ತೆ ಹಿಡಿದು ನೋಡಿದ್ರೆ. ಕರೆಕ ಸೀರೆಗೆ ನೀನೇ ಹೋಗ್ಬಿಡಾಯ್ತಾ ಅಲ್ಲಿ ಯಾಕೆ, ಇಲ್ಲೊಂದು ಅಂಗಡಿ ಇತ್ತು ಹಂಗೆ ನೋಡ್ಕೊಂಡು ಹೋಗೋಣ. ನೀನು ನೋಡು ಅಂತ ರೇಟ್ ಮಾತಾಡು ಅಂತ. ಎರಡನ್ನು ಹಿಡಿದು ನೋಡು ಯಾವ್ದು ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣುತ್ತೆ, ಏನಾಗಲ್ಲ. ಅದೇನು ಚೆನ್ನಾಗಿ ಕಾಣ್ತಲ್ಲ. ಒಬ್ರಿಗೊಂದೊಂಥರ ಚಿಂತೆ ನಿಲ್ಸ್ ಮತ್ತೆ.
ನನಗೆ ಸ್ಯಾರಿನಾದರೂ ಆಯಿತು ಅಥವಾ ಈ ಥರ ಲೆಹೆಂಗಾ ಥರನಾದರೂ ಆಯಿತು, ಪೂಜೆಗೆ ಎರಡೂ ವೇರ್ ಮಾಡ್ಬೋದಲ್ವಾ. ಸೊ ಇವಾಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಇದೇ ಥರ ಇರುತ್ತಲ್ವ. ಸೊ ಹಾಗಾಗಿ ನಾನು ಲಂಗ ಬ್ಲೌಸು, ಆ್ಯಕ್ಚುಲಿ ಒಂದು ಕಲರ್ ಕಾಣಿಸ್ತು ಅಲ್ಲಿ, ಆ ಕಲರ್ ನೋಡೋಣ ಅಂತ ಬಂದ್ವಿ. ಆ್ಯಂಡ್ ನನಗೆ ಇಷ್ಟನೂ ಕೂಡ ಆಯಿತು. ಸೊ ಸ್ಟಾರ್ಟಿಂಗಲ್ಲೇ ನೋಡಿದ್ರೆ ಅದೇನೇ ಫಸ್ಟ್ ಇಂಪ್ರೆಷನ್ ಈಸ್ ಅ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಚೆನ್ನಾಗಿದೆ. ಹಾಂ ಇದು ಒಂಥರ ಚೆನ್ನಾಗಿದೆ. ಹಾಂ ನೋಡಿ ಚೈತ್ರ, ಇದು ಬಾರ್ಡ್ರದ್ದು ಬರುತ್ತೆ, ಐತಿ ಅದೇ ಚೆನ್ನಾಗಿ ಕಾಣಿಸ್ತಲ್ಲ. ಅಲ್ಲ ಇದೆಲ್ಲ ಕಾಣಿಸುತ್ತೆ, ಅದೇ ಚೆನ್ನಾಗಿದೆ. ಫೋಟೋಕ್ಕೂ ಅದು ಹೈಲೈಟಾಗಿ ಕಾಣುತ್ತಲ್ವಾ. ನನಗೆ ಗೊತ್ತು ಚಿಕ್ಕಪೇಟೆ ಅಂದ್ರೆ ಅದಕ್ಕೆ ಬರೋದು ಎಲ್ಲರೂ, ಬಿಕಾಸ್ ಇಲ್ಲ ಅಂದ್ರೆ ಯಾರು ಬರಲ್ಲ ಅಲ್ವಾ. ಮನೆ ಹತ್ರನೇ ಆ ಪ್ರೈಸಿಗೆ ಸಿಕ್ಬಿಡತ್ತೆ. ನಿಮ್ದು ಕಾರ್ಡ್ ಇದ್ರೆ ಕೊಡಿ, ಬಿಕಾಸ್ ನೇಮ್ ತಗೊಂಡ್ರೆ ಮರ್ತೆ ಹೋಗ್ಬಿಡುತ್ತೆ ಹೇಳುವಾಗ. ಈ ತರ ಸ್ಟೋನ್ ಎಲ್ಲ ಬೇಡ, ಎಂಬ್ರಾಯ್ಡಿಂಗ್ ಇರ್ಲಿ ಈ ತರ ಒಂದೊಂದು ಇದ್ರೂ ಓಕೆ, ಬಟ್ ಆ ತರ ಚಿನಿ ಮಿನಿ ಅನ್ನೋ ತರ ಸ್ವಲ್ಪ ಅಲ್ಲ. ಉತ್ತರ ಅಂದರೆ ಪರವಾಗಿಲ್ಲ, ಈಗ ನಾವು ನಮ್ಮ ಅಮ್ಮಂಗೆ ತೊಗೊಂಡು ಗೊತ್ತಾಗ್ಬಿಟ್ಟಿದೆ. ಸೊ ಅದಾದಮೇಲೆ ಅವ್ರು ಫಸ್ಟ್ ನೋಡ್ತಿದ್ರಲ್ವ ಸರಿ, ಅಲ್ಲಿ ಸರಿ ಹೋಗಲಿಲ್ಲ ಅವ್ರಿಗೆ ಸರಿ ಅಂತೇಳ್ಬಿಟ್ಟು ನಾನು ಪರ್ಚೇಸ್ ಮಾಡಿದ್ನಲ್ಲ, ಅದರ ಪಕ್ಕದಲ್ಲೇ ಒಂದು ಶಾಪು ಕೂಡ ಇತ್ತು. ಸೊ ಅಲ್ಲೂ ಒಂದ್ಸರಿ ಚೆಕ್ ಮಾಡೋಣ ಅಂತೇಳಿ ಅಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಚಿಕ್ಕಪೇಟೆ ಅಂದರೆ ಕೇಳಬೇಕಾ ಮೊದಲೇ, ಸೀರೆಗಳ ಸಾಗರನೇ, ಅಂಗಡಿಗಳ ಸಾಗರನೇ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡ್ತಿದ್ದೀವಿ. ಇವಳು ಒಳ್ಳೆ ಬೆಡ್ ಹುಡ್ಕೊಂಡು ಹೆಂಗೆ ಕುತ್ಕೊಂಡವಳು ನೋಡಿ ನನ್ನ ಮಗಳು. ಹಾಂ ಎಷ್ಟಾಯ್ತು ಪಪ್ಪಿ? ವರ್ಕ ಬಾಡೋ ಸರಿನಾ ಮಂಕಿ, ವರ್ಕ ಬಾಡೋ ಸರಿನಾ. ಇದು ಸೆರ್ಗೋ ಬ್ಲೌಸ್ ಪೀಸ್ ಬೇರೆ ಬರುತ್ತೆ, ಒಳಗಡೆ ಇರುತ್ತೆ. ಬ್ಲೂ ಸ್ಕೈ ಬ್ಲೂ ತರ ಸ್ವಲ್ಪ ಪೀಚ್ ಅನ್ ಪೀಚು ಅಲ್ಲ. ಓಪನ್ ಮಾಡ್ಸಿ ನೋಡಿ, ತಗೋತೀನಿ. ಆಫ್ ಆ್ಯಂಡ್ ಆಫ್ ಅನ್ಸುತ್ತೆ ಇದು, ಬಾರ್ಡ್ರ್ ಕೆಳಗಡೆ ಇದು ಮೇಲ್ ಬರುತ್ತೆ ಸೆರ್ಗು, ಮೇಲ್ ಆಫ್ ಆ್ಯಂಡ್ ಆಫ್ ಥರ ಬರುತ್ತಲ್ಲ. ಇದು ಒಂದು ಓಪನ್ ಮಾಡಿ ಸರ್, ನೀವು ತಗೊಳ್ಳಿ ಮೊದಲು. ನಿಂಗೆ ಇಷ್ಟ ಆಯ್ತಾ ಅದು ಏನಾದ್ರು ಅಂಕಿ? ಏನೇ ನಿಂಗೆ ಚೆನ್ನಾಗಿದೆಯಾ ಅದು? ಅದು ಪಲ್ಲು, ಅದು ಸೆರ್ಗು, ಅದ್ರಲ್ಲಿ ಕಲರ್ ಇದೆಯಾ? ನಿನ್ ಪ್ಲೈನು ಮ್ಯಾಚ್ ಮಾಡ್ಬೋದು ಬೇಕೆ, ಬೈ ಚಾನ್ಸ್ ಹೊಲ್ಸಿಲ್ಲ ಅಂದ್ರೆ ಬ್ಲೌಸ್ ಪೀಸು ಗ್ರೇ ಕಲರ್, ಇದು ಸಿಲ್ವರ್ ಕಲರು ಮ್ಯಾಚ್ ಮ್ಯಾಚ್ ಮಾಡ್ಬೋದು. ಹಾ ಇವತ್ತು ಅವರೇ ಇದು ಮಾಡ್ತಿರೋದಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಮನೇಲೂ ವೇರ್ ಮಾಡ್ಬೋದು, ದಿಸ್ ಇಸ್ ನಾಟ್ ಅ ಪ್ರಾಬ್ಲಮ್. ನಂಗೆ ಬಂದಿದ ತಕ್ಷಣ ಅದು ಕಣ್ಣಿಗೆ ಬಿತ್ತು, ಅದಕ್ಕೆ ಕೇಳಿ. ಇವಾಗ ಇದೇ ಟ್ರೆಂಡಿಂಗ್ ಅಂತ ಹೇಳ್ಬೋದು, ಮೇಲೆ ಸ್ವಲ್ಪ ಏನು ಡಿಸೈನ್ ಕೊಟ್ಬಿಟ್ಟು ಪರ್ಪಲ್ ಆ್ಯಂಡ್ ಯೆಲ್ಲೋ ಮಿಕ್ಸ್ ಕಾಂಬಿನೇಷನ್ನು. ಸೊ ಇಲ್ಲಿ ಕಡಿಮೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಿನ್ನ. ಆಮೇಲೆ ನಾವು ಕೇಳಬೇಕಾ,
ಒಂದು ಶಾಪಲ್ಲೇ ಏನಾದರೂ ಒಂದು ಇದಾಗತ್ತೆ ಲೇಡೀಸ್ ಹೋದರೆ ಅಲ್ಲಿ ಇಲ್ಲಿ ನೋಡಿಕೊಂಡು ಏನಾದರೂ ಅಲ್ಲಿ ಚೆನ್ನಾಗಿ ಕಾಣಿಸಿದ್ರೆ ಅಲ್ಲೂ ಹೋಗ್ತೀವಿ ಇಲ್ಲೂ ಹೋಗ್ತೀವಿ ಆ ಥರ ಅಲ್ವಾ. ಸೊ ಅದು ಅಲ್ಲದೆ ಏನು ಗೊತ್ತಾ, ಚಿಕ್ಕಪೇಟೆಯಲ್ಲಿ ಬಾರ್ಗಿನ್ ಮಾಡಬೇಕಾಗತ್ತೆ. ಸೊ ನನ್ನ ಸಿಸ್ಟರ್ಗೆ ಬಾರ್ಗಿನ್ ಮಾಡಲ್ಲಂತೆ ಅವರು, ಗೊತ್ತು ಇಲ್ವಂತೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಬಿಟ್ಟು ತೊಗೊಂಬರೋದಂತೆ. ಸೊ ಹಾಗಾಗಿ ನಾವೇನಿಲ್ಲಪ್ಪ, ನಾವು ಬಾರ್ಗಿನು ಮಾಡ್ತೀವಿ, ಇಟ್ಟು ಕೊಟ್ಟರೆ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ, ಅದರಲ್ಲೇನು ಇದ್ದಿಲ್ಲ ಅಲ್ವಾ. ಸೊ ಅವ್ರಿಗಿಷ್ಟ ಆಗಿ ಏನಾದರೂ ಕೊಟ್ಟರೆ, ಇಲ್ಲ ಅವ್ರಿಗೆ ಗಿಟ್ಟಿದ್ರೆ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ನಾವು ಕೇಳಲ್ಲ, ನಾವು ಮಾಡಲ್ಲ ಅನ್ನೋದಂತೂ ನನ್ನ ಕ್ಯಾಟಗರಿಲಿಲ್ಲ. ಸೊ ಲೇಡೀಸ್ ಅಂದಮೇಲೆ ಬಾರ್ಗಿನ್ ಮಾಡೇ ಮಾಡ್ತಾರೆ. ನೀವು ಬಾರ್ಗಿನ್ ಮಾಡ್ತೀರಾ ಮಾಡಲ್ವಾ ಅನ್ನೋದನ್ನು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ, ಗೊತ್ತಾಗುತ್ತೆ ಲೇಡೀಸ್ ಅಂದಮೇಲೆ ಬಾರ್ಗಿನ್ ಮಾಡೇ ಮಾಡ್ತಾರೆ. ಸೊ ಸಮ್ ಪೀಪಲ್ ಇರ್ತಾರೆ ಮಾಡದೇ ಇರೋರು ಕೂಡ. ಸೊ ಸರಿ ಅಂತ ಹೇಳ್ಬಿಟ್ಟು, ಸೊ ಮತ್ತೆ ಬೇರೆ ಅಂಗಡೀಲಿ ಬಂದುಬಿಟ್ಟು ಈ ಡಿಸೈನ್ ನಿಮ್ಗೆ ಓಪನ್ ಮಾಡಿದಾರಲ್ಲ ಆ ಡಿಸೈನ್ ಕೂಡ ತೊಗೊಂಡ್ರು. ಸೊ ಇದು ರೀಸನೇಬಲ್ ಪ್ರೈಸೇ ಇತ್ತು ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಥರ ಡಿಸೈನ್ ಕೂಡ ತೋರಿಸಿದ್ರು ಅವ್ರ ಶಾಪು ಕೂಡ, ಇದು ಕೂಡ ತುಂಬ ದೊಡ್ಡದೇ ಇತ್ತು. ಸೊ ನಾವು ಸ್ವಲ್ಪ ಗಲ್ಲಿ ಒಳಗಡೆ ಹೋಗಿದ್ವಿ, ಈ ಸರಿ ಬೇರೆ ಕಡೆ ಎಲ್ಲೂ ಹೋಗಲಿಲ್ಲ, ನಾವು ತೊಗೊಳ್ಳೋ ಕಡೆ ಹೋಗೋಣ ಅಂದ್ಕೊಂಡ್ವಿ, ಹೋದ್ವಿ ಕೂಡ. ಬಟ್ ಆಮೇಲೆ ಏನೇನಾಯಿತು ಅನ್ನೋದೆಲ್ಲ ಇದು ಮಾಡ್ತೀನಿ. ಇದು ಒಂಥರ ಡಿಸೈನ್, ಬಟ್ ಇದು ಏನು ಗೊತ್ತಾ, ಬಾರ್ಡರ್ ಚೆನ್ನಾಗಿತ್ತು, ಎಂಬ್ರಾಯ್ಡರಿ ವರ್ಕ್ ಇತ್ತು ವೈಟ್ ಕಲರು, ಬಟ್ ಸ್ಯಾರಿ ಮಧ್ಯದಲ್ಲಿ ಸ್ಟೋನ್ಗಳಿತ್ತು, ಅದೇನಾದರೂ ವಾಶ್ ಮಾಡಿದ್ರೆಲ್ಲ ಹೋಗುತ್ತೆ ಆ ಥರ ಇರುತ್ತಲ್ವಾ. ಸೊ ಸ್ವಲ್ಪ ನೋಡ್ಕೊಂಡು ತೊಗೋಬೇಕಾಗುತ್ತೆ. ಬಟ್ ಆಕ ಇದು ಇದೆಯಲ್ವ, ಇದರಲ್ಲಿ ಗೋಲ್ಡ್ ಲೈನ್ ಥರ ಕೊಟ್ಟಿರೋದು, ಇದು ಪ್ರಿಂಟ್ ಹೋಗಲ್ಲ ಅಂತ ಹೇಳಿದ್ರು. ಸೊ ತುಂಬ ಚೆನ್ನಾಗಿತ್ತು, ಇದರಲ್ಲಿ 3 ಕಲರ್ಸ್ ಇತ್ತು, ಒಂಥರ ಬ್ಲೂ, ಗ್ರೀನ್ ಆ್ಯಂಡ್ ಡಾರ್ಕ್ ಬ್ಲೂ ಬರೋ ಥರ. ನನ್ನ ಮಗಳು ನೋಡಿ ಅಲ್ಲೆಲ್ಲ ಹಿಂಗೆ ಓಡಾಡ್ತಿದ್ದಾಳೆ. ಸೊ ಅದಾದಮೇಲೆ ಲೆಹಂಗಾ ನೋಡಿದ್ನಲ್ವ, ಸೊ ಅದಕ್ಕೆ ಮ್ಯಾಚ್ ಮಾಡೋಣ ಅಂತ ಹೇಳಿಬಿಟ್ಟು ನನಗೂ ಅವಳಿಗೂ ಫುಲ್ ಇದಕ್ಕೇನೆ ಫಂಕ್ಷನ್ಗೇನೆ ನಾವು 4 ಜನ ಮ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂಗಡಿ ತರನೇ ಅಂದ್ರೆ ಒಂದಿದ್ರು ನೇಮ್ ಪರ್ಪಲ್ ಅಲ್ಲಿ ಕಾಣುತ್ತೆ ನೋಡಿ. ಮಕ್ಳುಗಳ್ದು ಲಂಗ ಬ್ಲೌಸ್ ಎಲ್ಲಿ ಸಿಗುತ್ತೆ ಇದೆಯಪ್ಪ? ಅದು ಯಾವ ಸೈಜು ವೇರ್ ಮಾಡಿ ನೋಡೋಣ ಮಂಕಿ, ಚಿಕ್ಕದಾಗತ್ತೆ ಅಂತ ಆಯ್ತು ಅವ್ರದ್ದು. ಆಕ ಅದಿದೆಯಲ್ಲ ಅದೇನು ಆ ಪರ್ಪಲ್ ತೋರಿಸಿದ್ನಲ್ಲ, ಹಾಂ ಎಷ್ಟು ವರ್ಷಕ್ಕೆ? ಇನ್ನೇನು ಮ್ಯಾಚ್ ಮಾಡ್ಬೇಕಂದ್ರೆ ಅದು ಏನೋ ಒಂದು ತೊಗೋಬೇಕಷ್ಟೆ. ಇದು ಜಾಸ್ತಿ ಐತಲ್ಲ ಸೈಜ್. ಹಾಂ ಇದೆಷ್ಟು? 18 ಇದು, ಇದೇ 18 ಇದಕ್ಕಿಂತ ಚಿಕ್ಕ 16 ಇದೆಯಾ? ತೋರಿಸಿ ತೋರಿಸಿ, ಎರಡು 16 ಸ್ಟಾರ್ಟಿಂಗ್ ಅಲ್ಲ ಅಲ್ಲ, ಗೊತ್ತು ಗೊತ್ತು ಗೊತ್ತು. ಏನು ಪ್ರೈಸ್ ಇದೆ? 2950. ಕಲರ್ ಹೇಳಮ್ಮ ಅಂಕಿ, ನಿನ್ನ ಕಲರ್ ಹೇಳಿದ್ರೆ ಅವ್ರು ಆ ಕಲರೇ ತೋರಿಸ್. ನಾನು ನೋಡು ಲಾಸ್ಟಲ್ಲಿ ಹಂಗೆ ಮಾಡಿದ್ದಲ್ವಾ. ಇಲ್ಲಾಂದ್ರೆ ಅದು ಅಲ್ಲೇ ಹೋಗ್ಬೇಕಷ್ಟೆ, ಅಲ್ಲೇನೆ ಹತ್ರನೇ. ಆ್ಯಕ್ಚುಲಿ ಮಕ್ಕಳಿಗೆ ಮ್ಯಾಚ್ ಮಾಡಬೇಕಂದ್ರೆ ನೀವು ಅಲ್ಲಿ ಲಾಲ್ ಬಿಲ್ಡಿಂಗ್ ಅಂತ ಅದೊಂದು ಇದೇ ಇದೆ, ರೋಡೇ ಇದೆ. ಸೊ ಅಲ್ಲಿ ಮಕ್ಕಳಿಗೆ ನಿಮಗೆ ಮ್ಯಾಚ್ ಮಾಡ್ಬೋದಂದರೆ ಅಲ್ಲಿ ಹೋಗಿ ಸರ್ಚ್ ಮಾಡಿ, ಅದ್ರ ಹೆಸರು ಲಾಲ್ ಬಿಲ್ಡಿಂಗ್ ಅಂಥೇಳಿ. ಬಟ್ ಎಲ್ಲ ಶಾಪ್ಗಳಿರುತ್ತೆ, ನೀವು ಶಾಪ್ಗಳನ್ನ ನೋಡ್ಕೋಬೇಕು. ಅದಾದಮೇಲೆ ನನ್ನ ಸಿಸ್ಟರ್ಗೆ ನಮ್ಮ ಅಮ್ಮಂಗೆ ತೆಗಿಯೋಕೆ ಯಾವಾಗಲೂ ಹೋಗ್ತೀವಲ್ವ ಮಹೇಶ್ವರಿ ಸಿಲ್ಕೋ, ಅಲ್ಲಿಗೆ ಹೋದ್ವಿ. ಸೊ ನನ್ನ ತಂಗಿಗೆ ಯಾಕೋ ಅದಿಷ್ಟ ಆಗಲಿಲ್ಲ, ಬಟ್ ಅವಳು ಒಂದು ಕಡೆ ನೋಡಿದ್ಲಲ್ವ ಅದು ಕೂಡ ಇಷ್ಟ ಆಗಿತ್ತು. ಇಲ್ಲಿ ಬಂದು ಅದೇ ಥರದ್ದು ನೋಡಿದ್ರೆ ಸ್ವಲ್ಪ ಪ್ರೈಸ್ ಡಿಫ್ರೆಂಟ್ ಇತ್ತು ಅಂತ ಹೇಳ್ಬೋದು, ಸ್ವಲ್ಪ ಇಲ್ಲಿ ಕಾಸ್ಟ್ಲಿನೇ ಇತ್ತು ಅಂತೇಳಿ. ಸರಿ ನಾನು ಅಲ್ಲೇ ನೋಡೋಣ ಅಂತೇಳಿ ನೋಡ್ತಿದ್ವಿ.
ಲಾಸ್ಟ್ ಟೈಮ್ ನಾನು ಸೀಮಂತದಲ್ಲಿ ನೋಡಿದಾಗ ಇಲ್ಲೇ ತೆಗೆದಿದ್ದು, ಅದನ್ನು ವೀಡಿಯೋ ಮಾಡಿದೆ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ತೆಗೆದಾಗಲೂ ಕೂಡ ಇದೇ ಅಂಗಡಿಯಿಂದ ಮಹೇಶ್ವರಿ ಸಿಲ್ಕಿಂದನೇ ತೊಗೊಂಡಿದ್ದು. ಬಟ್ ಅವಳೇನೋ ಅವಳಿಗೆ ಇಷ್ಟ ಆಗಲಿಲ್ಲ ಇಲ್ಲಿ, ಆ್ಯಂಡ್ ಪ್ರೈಸು ಕೂಡ ಹೈ ಇದೆ ಅಂತ ಅಂತ ಹೇಳಿದ್ಲು. ಸೊ ನನಗೇನಿಲ್ಲ, ಹೈ ಇದ್ರೂ ಕ್ವಾಲಿಟಿ ಚೆನ್ನಾಗಿದ್ದರೆ ಯಾವುದಾದ್ರೇನು ತೊಗೊಳ್ಳೋದಕ್ಕೆ, ಎಲ್ಲಾದರೆ ಈ ಶಾಪ್ ಆದರೆ ಇನ್ನೊಂದು ಶಾಪ್ ಆದ್ರೇನು, ಮೇನ್ ಇಷ್ಟ ಆಗಬೇಕು, ಪ್ರೈಸ್ ದುಡ್ಡಿನ ವಿಷಯ ಆಮೇಲೆ ಅಲ್ವಾ. ಇಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರು, ಅದಕ್ಕೆ ಇದನ್ನು ವಾಯ್ಸ್ನ ಇದು ಮಾಡೋಕ್ಕಾಗ್ತಿಲ್ಲ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸಾಂಗ್ಸ್ ಇದ್ದರೆ ಆಮೇಲೆ ನಮಗೆ ಅದು ಇದು ಮಾಡೋಕ್ಕಾಗಲ್ಲ. ಸೊ ಇಲ್ಲೂ ಕೂಡ ಒಂದು ಮಾತಾಡಿದ್ದು, ನಾವು ಇದ್ದು ಮಾಡಿದ್ದೆಲ್ಲ ಇತ್ತು, ಬಟ್ ಅಲ್ಲಿ ಸಾಂಗು ಪಕ್ಕದಲ್ಲಿ ಬರ್ತಿತ್ತಲ್ವ, ಸೊ ಹಾಗಾಗಿ ಅದನ್ನು ನಾನು ವಾಯ್ಸ್ ಓವರ್ ಕೊಡಬೇಕಾಯ್ತು, ಅದನ್ನು ಹಾಕಲಿಲ್ಲ. ಸೊ ನೋಡಿ, ಅಲ್ಲೊಂದು ಕಡೆ ನೋಡಿದ್ವಲ್ವ, ಅದೇ ಥರ ಮೆಟೀರಿಯಲ್ನ ತೊಗೊಂಬಂದ್ರಿ ಇವರು. ಸೊ ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಬೋದು, ಬಟ್ ಇದು 4,500 ಏನೋ ಇತ್ತು. ಸೊ ನಮಗೆ ಚೆನ್ನಾಗಿರೋದು ಸೇಮು ಕಡಿಮೆಗೆ ಸಿಗುತ್ತೆ ಅಂದರೆ ಯಾರೇ ಆಗಲಿ ಲೇಡೀಸು ಅದೇ ಥರ ಅಲ್ವಾ ಮಾಡೋದು. ಸರಿ ಅಂತ ಹೇಳ್ಬಿಟ್ಟು ಮೇ ಬಿ ಇವರು ಅಷ್ಟಕ್ಕೆ ಕೊಡ್ತಿದ್ರೇನೋ, ಬಿಕಾಸ್ ಇಲ್ಲಿ ತೋರಿಸಿದ ಪ್ರೈಸೇ ಒಂಥರ ಇರುತ್ತೆ ಚಿಕ್ಕಪೇಟೆಯಲ್ಲಿ, ಬಾರ್ಗಿನ್ ಮಾಡಬೇಕು ಅಂತ ಅದಕ್ಕೆ ಹೇಳೋದು, ಕೊಡೋ ಪ್ರೈಸೇ ಬೇರೆ ಇರುತ್ತೆ. ಬೇಕಾ ಎತ್ಕೋ, ಕವರ್ಗೆ ಹಾಕೋ, ಓಡೋಣ ಬೇಗ. ಇದು ಬ್ಲೂ ಬ್ಲೌಸ್ ಇದ್ರೂ ನೀನು ಮ್ಯಾಚ್ ಮಾಡ್ಬೋದು, ಇದೆ ಅನ್ಸುತ್ತೆ. ಯಾವುದು ಪ್ಲೇನ್ ಪರ್ಪಲ್ ಪರ್ಪಲ್ ಲ್ಯಾವೆಂಡರ್? ಹಾಂ ಹಾಂ, ಸ್ಮಾಲ್ ಸೈಜ್ ಸಿಗುತ್ತಲ್ಲ ಶರ್ಟು, ಸ್ಮಾಲು ಮೀಡಿಯಮ್ಮು. ಅಲ್ಲ ಈಗ 42 ಕೊಡಿ ಫಸ್ಟು. ಇಲ್ಲಿದೆ ನೋಡಿ, ಇಲ್ಲಿ ಯಾವುದು, ಇಲ್ಲಿ ಇಲ್ಲಿ ಇಲ್ಲಿ. ಹಾಂ, ಅಲ್ಲ ಸೈಜ್ ಅವ್ರಿಗೆ ಗೊತ್ತಾಗಬೇಕು. ಇಲ್ಲಿ ಇಲ್ಸಿದ ತಕ್ಷಣ ಖುಷಿ ಆಗ್ತಾಳಲ್ಲ, ಮೆತ್ತಗೆ ಅನ್ಸುತ್ತಲ್ಲ ಅದಕ್ಕೇನೋ. ಅದೇ ಬಿಲ್ಡಿಂಗಲ್ಲಿ ಮೇಲೆ ಜೆಂಟ್ಸ್ಗೂ ಕೂಡ ಮೆನ್ಸ್ಗೆ ಅವೈಲೇಬಲ್ ಇದೆ, ಪಂಚೆ ಮತ್ತು ಶರ್ಟ್ಸು ಜೀನ್ಸ್ ಆ ಥರ ಎಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು, ಇಲ್ಲೇ ಇದೆಯಲ್ಲ ಸುಮ್ಮನೆ ಬೇರೆ ಕಡೆ ಯಾಕೆ ಹೋಗಬೇಕು, ಮಗು ಹುಡುಕಿ ಹುಡುಕಿ ಅಲ್ಲೆಲ್ಲ ಸಾಕಾಗೋಯ್ತು, ಇಲ್ಲಿ ತೊಗೊಂಡೋಗೋಣ ಅಂಥೇಳಿ ಇಲ್ಲೇ ಮೇಲೆ ಹತ್ತಿದ್ವಿ. ಎಲ್ಲರಿಗೂ ಕೂಡ ಸಿಕ್ತು, ಆ ಮಕ್ಳಿಗೆ, ನನ್ನ ಮಕ್ಳಿಗೂ, ನನ್ನ ಮಗಂಗೆ, ಆ್ಯಂಡ್ ನಮ್ಮ ಮನೆಯವ್ರಿಗೂ, ನಮ್ಮ ಇವ್ರುಗಳ್ದೆಲ್ಲ ಆಯಿತು. ನಮ್ಮದೇ ಇನ್ನೂ ಸಿಗ್ತಾ ಇಲ್ಲ, ಅದನ್ನು ಸರ್ಚ್ ಮಾಡ್ತಿದ್ವಿ ಪಾಪ, ಇವ್ರನ್ನೂ ಗೊಳಿಕೊಂಬಿಟ್ವಿ. ಟ್ವೆಲ್ ಓ ಕ್ಲಾಕ್ ಏನೋ ಬಿಟ್ಟು, ಅಂದರೆ 11:30 ಬಿಟ್ಟು 12 ಓ ಕ್ಲಾಕ್ ರೀಚ್ ಆದ್ವಿ. ಹೊಟ್ಟೆ ಅಷ್ಟು ಬಿಡ್ತು, 1:30 ಓ ಕ್ಲಾಕ್ ಏನೋ ಆಯಿತು. ಸೊ ಇಲ್ಲಿ ಯಾರೇ ಬಂದ್ರೂ ಕೂಡ, ನೀವು ರಾಘವೇಂದ್ರ ಅಂತ ಹೋಟೆಲ್ ಇದೆ, ದ ಫೇಮಸ್ ಹೋಟೆಲು ಚಿಕ್ಕಪೇಟೆ ರೋಡಲ್ಲಿ, ಅಲ್ಲಿ ಊಟ ಮಾಡಿ ನಾವಂತೂ ಮೀಲ್ಸ್ ತೊಗೊಂಡ್ವಿ. ಒಬ್ಬರು ರುಮಾಲಿ ರೊಟ್ಟಿ ತೊಗೊಂಡ ರಾಕೇಶ, ಇನ್ನು ಆ 3 ಜನ ಮೀಲ್ಸ್ ತೊಗೊಂಡ್ವಿ, ಪೂರಿ ಪಾಲಕ್ ಪೂರಿ ಮತ್ತು ಪಲ್ಯ ಆ ಥರದ್ದೆಲ್ಲ ಕೊಟ್ಟರು. ಸೊ ಅದಾದಮೇಲೆ ಮತ್ತೆ ನನ್ನ ಗೌನ್ ನೋಡೋಕೆ ಬಂದೆ. ಅದು ಬೇಡ, ಪೀಚ್ ಬೇಡ, ತಿಂಕು ಬೇಗ ಮಗು ಎತ್ಕೊಂಡು ಕೊಳೆ ಆಗ್ಬಿಡುತ್ತೆ, ಅದು ಅದಕ್ಕೆ ಬೇಡ ಅಂದಿದ್ದು. ಬಂದ್ರಾ? ಈ ಥರ ಚೆನ್ನಾಗಿದೆ. ಇವಳಿಗಾದ್ರೆ ಹೆಂಗಾದ್ರೆ ಹಂಗೆ ಫ್ರಾಕ್ ಮ್ಯಾಚ್ ಮಾಡ್ಬೋದು ಇದಕ್ಕೆ, ಅವ್ರಿಗೆ ಬೇಕಾ ಶರ್ಟ್ ಏನೋ ಮಾಡೋಣ. ಹಂಗೆ ಡ್ರೆಸ್ ಮೇಲೆ ವೇರ್ ಮಾಡಿ ನೋಡ್ಬೋದಲ್ವಾ? ಓಕೆ, ಊಟ ಬೇರೆ ಆಗಿದೆ, ಫುಲ್ ಬೇರೆ ಆಗಿದೆ, ಓಡಾಡೋಕ್ಕೆ ಆಗ್ತಾ ಇಲ್ಲ. ಬರಲ ಚಿತ್ರಾಂಚೂರು ಹೇಳಿ ಹೆಂಗೆ ಡ್ರೆಸ್ ಮೇಲೆ ಅಲ್ವಾ ಟೈಟಾ? ತಗೊಂಡ್ ತಗೊಂಡ್ ಇಟ್ಕ. ಏನ್ ತಿಂತಿದ್ಯಾ? ಹ್ಮ್, ಚೆನ್ನಾಗಿದೆ. ಆಮೇಲೆ ಒಂದ್ಸಲ ಡ್ರೈ ಕ್ಲೀನಿಂಗ್ ಕೊಡ್ಬೇಕಷ್ಟೆ. ಹ್ಮ್, ಚೆನ್ನಾಗಿ ಕಾಣ್ತಿದೆ ಇದೆ ಅಲ್ವಾ? ಹ್ಮ್, ಸ್ವಲ್ಪ ಸ್ಮಾಲ್ ಸೈಜ್ ಇದ್ಯಾ? ಅದು ಚೆನ್ನಾಗಿದೆ, ಇದು ಇದಕ್ಕೆ ಬೇಕಾದ್ರೆ ಫ್ರಾಕ್ ತಗೊಬೇಕಾಗತ್ತೆ ಅಷ್ಟೇ ಇದಕ್ಕೆ. ಹೌದಾ? ಎರಡು ಚೆನ್ನಾಗಿ ಕಾಣಿಸ್ತಿದೆ, ಎರಡು ಎತ್ಕೊಬಿಡು. ಅದೇ ತಮ್ಮ.
ಅದು ಫೋಟೋಕ್ಕೆಲ್ಲ ಇದೇನು ಅಷ್ಟು ಹೈಲೈಟ್ ಆಗಿ ಕಾಣಲ್ಲ, ಗ್ರೀನ್ ಅಂದ್ರೆ ಸ್ವಲ್ಪ ಓಕೆ ಫೋಟೋಸ್. ಆರೆಂಜ್ ಬೇಡ, ಅದೆರಡು ಇದೆರಡು ಪ್ಯಾರೆಟ್ ಗ್ರೀನ್ ಪಿಸ್ತಾನ್ ಅದು ಅದು ಚೆನ್ನಾಗಿದೆ, ಫೋಟೋ ಕಚ್ಚ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಾದ್ಮೇಲೆ ಇನ್ನೊಂಥರ ಗೌನ್ ನೋಡೋಣ ಅಂತ ನೋಡ್ತಿದ್ದೀನಿ. ಇದು ನನಗೆ ತುಂಬ ಇಷ್ಟ ಆಯಿತು, ನನ್ನ ಬಜೆಟಿಗೆ ಆಗಲಿಲ್ಲ, ಸೊ ಹಾಗಾಗಿ ನಾನು ಇದು ಮಾಡಲಿಲ್ಲ. ಮೇ ಬಿ ಇನ್ನೂ ತುಂಬ ಬಾರ್ಗಿನ್ ಮಾಡಿದರೆ ಕೊಡೋರು ಅನಿಸುತ್ತೆ, ಸೊ ಸುಮ್ಮನೆ ಯಾಕೆ ಬೇಡ. ಅದು ಅಲ್ಲದೆ ಸ್ವಲ್ಪ ಟೈಟ್ ಕೂಡ ಇತ್ತು, ಸರಿ ಅಂತ ಹೇಳ್ಬಿಟ್ಟು ಅದನ್ನು ಇದು ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ. ಅದು ಅಲ್ಲದೆ ಏನು ಗೊತ್ತಾ, ಬೆಳಗ್ಗೆನೂ ಅದೇ ಡ್ರೆಸ್ಸು ಮತ್ತು ಮಧ್ಯಾಹ್ನ ಅದೇ ಡ್ರೆಸ್ ಅಂದರೆ ಬೋರ್ ಅನಿಸುತ್ತಲ್ವ, ಸೇಮ್ ಕಲರು. ಸ್ವಲ್ಪ ಕಲರ್ ಚೇಂಜ್ ಮಾಡೋಣ ಅನ್ನಿಸ್ತು. ಇದು ಲ್ಯಾವೆಂಡರ್ ಇತ್ತು, ಲೆಹೆಂಗನೂ ಸ್ವಲ್ಪ ಅದೇ ಥರ ಇತ್ತಲ್ವ, ಸೊ ಹಾಗಾಗಿ ಬೇಡ ಅಂದ್ಕೊಂಡು ಇದನ್ನು ಇದು ಮಾಡಿದೆ. ಮೇನ್ ಬಾರ್ಗಿನ್ಗಿನ್ನ ಮೇನ್ ಅದು ಥಿಂಕ್ ಮಾಡಿದ್ದು ನಾವು. ಸೊ ಮಾರ್ನಿಂಗು ಅದೇ, ಆಫ್ಟರ್ನೂನು ಅದೇ, ನಾಮಕರಣಕ್ಕೂ ಅದೇ ಆಗುತ್ತೆ, ಆ್ಯಂಡ್ ಮತ್ತು ಬರ್ಡೇಗೂ ಅದೇ ಆಗುತ್ತೆ ಅಂತ. ಇದನ್ನು ನಾನು ಲಾಲ್ ಬಿಲ್ಡಿಂಗ್ ಹತ್ರ ತೊಗೊಂಡಿದ್ದು, ಮ್ಯಾಚ್ ಮಾಡೋಕ್ಕಿಂತ ಹೋಗಿದ್ವಲ್ವ ಬೇಬಿಗೆ, ಸೊ ರೀಸನೇಬಲಲ್ಲೇ ಸಿಗುತ್ತೆ. ಹೋಗಿ ಬೇರೆಯವರು ಕೂಡ ನೋಡ್ತಾ ಇದ್ರು ನೋಡಿ, ಈ ಥರ ಟೂ ಪೀಸ್ ಬರುತ್ತಲ್ಲ, ಮೀನ್ಸ್ ಲಂಗ ದಾವಣಿ ಥರ ಲಂಗ ಥರ ಅದನ್ನು ಕೂಡ. ಅಲ್ಲ ಇದು ಸ್ವಲ್ಪ ಮ್ಯಾಚ್ ಆಗಲ್ಲ, ಇದಾಗುತ್ತೆ. ಇದು ಸೈಜ್ ಇಲ್ವಾ, ಈ ಸೈಜ್ 24 ಬೇಕು ನನಗೆ. ಹಾಂ ಹಾಂ ಹಾಂ, ಸ್ವಲ್ಪ ದೊಡ್ಡದೇ ಬೇಕಂತ, ಬಟ್ ಈಗ ಈಗ ಆಗತ್ತೆ. ಚೆನ್ನಾಗಿದೆ, ಸುಮ್ಮನೆ ವಿ ಚುಚ್ಚ ಗಿಚ್ಚ ತಗೊಳಕ್ಕಿಂತ ಚೆನ್ನಾಗಿದೆ. ಅಲ್ಲ ಇವಾಗೆಲ್ಲ ಇಷ್ಟು ಇಲ್ಲ ಅಂದ್ರೆ ನೋಡು ಅಂದ್ರೆ ನನಗೆ ಹಂಗೆ ಬರೀ ಗೌನ್ ಎತ್ತವಳಿ. ಹಂಗೆ ತೋರಿಸಿ ಇಲ್ಲಾಂದ್ರೆ ಉಲ್ಟಾ ಇಟ್ಕೊಂಡು ಅವ್ರಿಗೆ ಒಂದು 10 ವರ್ಷ ಕೊಡಿ, 10 ವರ್ಷದವ್ರಿಗೆ 10 ವರ್ಷ ಮೇಡಮ್ಗೆ. ಹಾ ಈ ಥರದ್ರಲ್ಲಿ ಡಿಸೈನ್ ಏನಾದ್ರು ಇದ್ರೆ ತೋರಿಸ್ತಾರೆ ಈ ಕಲರಲ್ಲಿ. ಇದೆರಡೇನಾ? ಇದು ಓಕೆ, ನಾವು ವೇಲ್ ಇಟ್ಕೋಬೇಕಿತ್ತು, ವೇಲಿಗೆ ಇದು ಮ್ಯಾಚ್ ಆಗುತ್ತೆ. ನನ್ನ ಮಗಳಿಗೆ ಮ್ಯಾಚ್ ಮಾಡೋದಕ್ಕಾಗಲಿಲ್ಲ, ಗೌನಿಗೆ ಹೆಂಗೋ ಮ್ಯಾಚ್ ಮಾಡಿದೆ, ಸ್ವಲ್ಪ ಕಾಂಬಿನೇಷನ್ ಇರೋವಂಥದ್ದು, ಬಟ್ ಲೆಹೆಂಗಾಗೆ ಅದೇ ಲಂಗ ಬ್ಲೌಸ್ ಥರ ಬರುತ್ತಲ್ಲ ಅದಕ್ಕೆ ಮ್ಯಾಚ್ ಮಾಡೋಕ್ಕಾಗಲಿಲ್ಲ. ಸರಿ ಬ್ಲೌಸ್ ಇದು ಪೀಸ್ ಬರುತ್ತಲ್ಲ ಆ ಶಾಪ್ಗೆ ಹೋಗಿ ತೊಗೊಂಡಿದ್ದೀವಿ, ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ತೊಗೊಂಡು ಜ್ಯೂಸ್ ಕುಡ್ಕೊಂಡು ತುಂಬ ಥರ್ಸ್ಟಿ ಅನ್ನಿಸ್ತಿತ್ತು. ಮನೆಗೆ ಹೊರಟ್ವಿ, ತುಂಬ ಲಾಂಗ್ ವೀಡಿಯೋ ಆಗೋಯ್ತು, ಎರಡು ಮಾಡೋದ್ಕಿಂತ ಬೆಟರ್ ಒಂದೇ ಮಾಡೋಣ ಅಂದ್ಕೊಂಡೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಮಲ್ಕೊಂಬಿಡ್ತು ಪಾಪ, ಸುತ್ತಿ 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 ಡ್ರೆಸ್ ಮಿಂಚೆಲ್ಲ ಅದಕ್ಕೆ ಅಂಟ್ಕೊಂಬಿಟ್ಟಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.